मैन आफ् मल्टी टैलेंट नट निर्देशक निर्मापकरवादंत प्रथम और इवत्तु कावेरी बंद गे बेंबल सूचिसिदरे इवत्तु एनु प्रतिभटना सभे नडेयितु फिल्म चेंबर कूगलते दूरदल्ली इरतक्कंत गुरुराज कल्याण मंडपदल्ली अदक्के अवरु कूड बेंबल सूचिसिदरे ई सद्य नम्म जोतेगे इद्दरे एनेल्ल माताड्तारे अंत नोडोण मोदलु रैत मगनागि हेळोदाद्रे एनु हेळक्के बयसुत्तीरा प्रथम ಮೊದಲನೇದಾಗಿ ಎಲ್ಲ ಪವರ್ ವೀಕ್ಷಕರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ ಪ್ರಥಮ ನಟ, ನಿರ್ಮಾಪಕ, ನಿರ್ದೇಶಕ ಮೂರು ಅಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನಾನೊಬ್ಬ ಕನ್ನಡಿಗ, ಅದಕ್ಕೂ ಮುಖ್ಯವಾಗಿ ರೈತರ ಮಗ. ಈಗಲೂ ಕೊಳೆಗಾಲದಲ್ಲಿ ಕುರಿ ಮೇಯಿಸ್ಕೊಂಡೇ ಇರೋದು ನಮ್ಮ ಕುಟುಂಬ, ಬೇಕಾದ್ರೆ ಡೌಟ್ ಇರೋ ಚೆಕ್ ಮಾಡ್ಕೊಳ್ಳಿ. ನಾನೊಬ್ಬ ರೈತನ ಮಗ, ಒಬ್ಬ ಸಾಮಾನ್ಯ ರೈತನಾಗಿ ಇಲ್ಲಿ ಬಂದಿರೋದು. ದೇವರಾಣೆ ಹೀರೋ ಆಗಿ ಬಂದಿಲ್ಲ, ಗಾಡ್ ಪ್ರಾಮಿಸ್ ಡೈರೆಕ್ಟರಾಗಿ ಬಂದಿಲ್ಲ, ಮದರ್ ಪ್ರಾಮಿಸ್ ಪ್ರೊಡ್ಯೂಸರಾಗಿ ಬಂದಿಲ್ಲ. ಇಲ್ಲಿ ಬಂದಿರೋದು ಒಬ್ಬ ರೈತನ ಮಗನಾಗಿ, ರೈತನ ಮಗನಾಗಿ ನಮ್ಮ ನಮ್ಮ ನೀರು, ನಮ್ಮ ರೈತರ ಹಿತ ಕಾಪಾಡೋದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು. ನಾವು ಬಂದು ಕೂತ್ಕೊಂಡು ಈಗ ನೀವು ಹೇಳ್ದಂಗೆ ಪ್ರತಿಭಟನೆ ಮಾಡಿಬಿಟ್ರೆ ಸಾಲ್ವ್ ಆಗೋಯ್ತೇನೆ, ನಾನು ಬೇಕಾದ್ರೆ ಕೆ ಆರ್ ಎಸ್ಗೆ ಅಡ್ಡಡ್ಡ ಮನಿಕೊಬಿಡ್ತೀನಿ. ನಾನು ಸಾಲ್ವ್ ಆಗಲ್ಲ, ಸಾಲ್ವ್ ಆಗಬೇಕು ಅಂದರೆ ಅದಕ್ಕೊಂದು ಪರಿಹಾರ ಐತೆ. ಮೊನ್ನೆ ಕೂತ್ಕೊಂಡು ಯೋಚನೆ ಮಾಡಿದೆ, ಇಷ್ಟೆಲ್ಲ ರೈತರು ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ, ಅಳ್ತವ್ರೆ, ನೋವು ಅನುಭವಿಸ್ತವ್ರೆ, ಪ್ರತಿಭಟನೆ ಮಾಡ್ತವ್ರೆ ಅಂದರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ತುಂಬ ಸಿವಿಯರ್ ಆಗೇ ಇದೆ. ಸಣ್ಣದಾಗಲ್ಲ ಇದು ಗೊತ್ತಾಯ್ತು. ಏನು ಮಾಡ್ಬೋದು ಅಂದಾಗ ಈಗ ಸ್ಟಾಲಿನ್ನು ನೀರು ಕೇಳಿದಕ್ಕೆ ತಾನೆ ಇವ್ರು ಬಿಡ್ತಾರೋದು. ಅವ್ನು ಕೇಳಿದೆ ಸುಮ್ ಸುಮ್ಮನೆ ಸುಪ್ರೀಂ ಕೋರ್ಟ್ ಬಿಡು ಅಂತ ಹೇಳ್ತಾ ಇಲ್ಲ. ಸ್ಟಾಲಿನ್ ಅವಾಗ ಕೇಳವನೆ ಕೇಳ್ತವನೆ ಅಂದರೆ ಸ್ಟಾಲಿನ್ಗೀಗ ಕಾಂಪ್ರಮೈಸ್ ಮಾಡಿಸ್ಬೇಕು. ಕಾಂಪ್ರಮೈಸ್ ಯಾರು ಮಾತು ಕೇಳ್ತಾನವ ಸ್ಟಾಲಿನ್ನು? ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಅವರು, ಸೋನಿಯಾ ಗಾಂಧಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸೋನಿಯಾ ಗಾಂಧಿಗೆ ಯಾಕೆ ಕೇಳ್ಬೇಕು, ಪ್ರಧಾನಿ ಅವ್ರು ಕೇಳ್ಬೋದಲ್ಲ. ಅಣ್ಣ ಇಲ್ಲೇ ಮಿಸ್ಟೇಕ್ ಆಯ್ತಾರ್ದು, ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಇರೋದು ಯಾರು ಅಲೈನ್ಸಲ್ಲಿ? ಸೋನಿಯಾ ಗಾಂಧಿ ಜೊತೆಗೂ ಅಲ್ಲಿ ಅಲೈನ್ಸ್ ಮಾಡ್ಕೊಂಡವ್ರು ಎಲ್ಲ, ಏನು ಮಿತ್ರ ಪಕ್ಷಗಳೆಲ್ಲ ಐ ಎನ್ ಡಿ ಐ ಅಂತ. ಐ ಎನ್ ಡಿ ಐಯಲ್ಲಿ ಅವ ಸ್ಟಾಲಿನ್ ಅವನೇ. ಗುರು ಸ್ಟಾಲಿನ್ನು, ನಮ್ಮ ರೈತರು ಮುಖ್ಯ, ನೀನೇಂಗೆ ಕರ್ನಾಟಕ ತಮಿಳ್ನಾಡಲ್ಲಿದೆ, ನಮ್ಮ ಕರ್ನಾಟಕದಲ್ಲೂ ಮುಖ್ಯ, ರೈತರು ಚೆನ್ನಾಗಿರಲಿ ಅಂತ ನೀನು ಈ ಸಲ ಬಗ್ಬಿಡು, ಇನ್ನೂ 10 ಸೀಟ್ ಜಾಸ್ತಿ ಗೆಲ್ತೀವಿ ಅಂತ ಸೋನಿಯಾ ಗಾಂಧಿಗೆ ಸಿದ್ದರಾಮಣ್ಣ ಹೇಳಬೇಕು. ಸಿದ್ದರಾಮಣ್ಣ ಹೇಳಿದ್ರೆ ಅವ ಸೋನಿಯಾ ಗಾಂಧಿ ಅವ್ರು ಹೋಗಿ ಅವ ಸ್ಟಾಲಿನ್ಗೆ ಹೇಳ್ತಾರೆ. ಆ ಸ್ಟಾಲಿನ್ ಆಗ ಅರ್ಥ ಆಯ್ತದೆ ಅಂದರೆ ಮನವರಿಕೆ ಮಾಡಿ. ಈಗ ನೀವು ಹೇಳೋ ಪ್ರಕಾರ ಸರಿ, ಇನ್ನು 6 ತಿಂಗಳು, 1 ವರ್ಷ, 10 ವರ್ಷ, ಅಲ್ಲ 50 ವರ್ಷದ ಕೋರ್ಟಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಈಗ ಸಡನ್ನಾಗಿ ನಾಳೆ ಸಾಲ್ವ್ ಆಗ್ಬಿಡೋ ಆಗ್ಬಿಡ್ತದಾ? ಇಲ್ಲ. ನೀವು ಕೋರ್ಟ್ ಮೂಲಕ ಹೋಯ್ತೀನಿ, ಹೌದಾ? ನೀನು ಕೋರ್ಟ್ಗೆ ಹೋಯ್ತಾ? ನಾನು ಕೋರ್ಟ್ ನೋಡಿದ್ದೀನಿ, ನೀನು ಕೋರ್ಟ್ಗೆ ಹೋಗೋ, ನಾನು ಹೋಯ್ತೀನಿ ಅಂತ ಇಬ್ಬರು ಜಗಳ ಐತೆ. ಈಗ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ, ನಾನು ಹೋರಾಟ ಶುರು ಮಾಡಿದ್ರೆ ಅದು ರಿಸಲ್ಟ್ ಬರೋದು ನನ್ನ ಮಕ್ಕಳಿಗೆ, ಆದರೂ ಖುಷಿ ಅನುಭವಿಸೋದು ನನ್ನ ಮೊಮ್ಮಕ್ಕಳು. ಸೊ ಪರಿಸ್ಥಿತಿ ಹಿಂಗೈತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಸ್ಟಾಲಿನ ಕರೆದು ಒಂದು ಊಟ, ಒಂದು ಒಳ್ಳೆ ಮೀಲ್ಸ್ ಅರೇಂಜ್ ಮಾಡಿಬಿಟ್ಟು, ಬಾ ಗುರು ಊಟಕ್ಕೆ ಕೂತ್ಕೊಳ್ಳಮ್ಮ ಗುರು ಅಂತ ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ 4 ಜನ ಒಂದು ಟೇಬಲಲ್ಲಿ ಕೂತ್ಕೊಂಡು ಸೋನಿಯಾ ಗಾಂಧಿ ಕೈಲಿ ಇಳಿಸ್ಬೇಕು. ಸಿದ್ದರಾಮಣ್ಣ ಹೇಳಿದ್ರೆ ಕೇಳಲ್ಲ ಅವ ಸ್ಟಾಲಿನ್ನು, ಯಾಕೇಳಿ ನೀನು ಹಂಗೆ ಮುಖ್ಯಮಂತ್ರಿನೋ ನಾನು ಹಂಗೆ ಮುಖ್ಯಮಂತ್ರಿ ಅಂತ ಸ್ಟಾಲಿನ್ ತಿಳ್ಕೊತಾನೆ. ಅದೇ ಸೋನಿಯಾ ಗಾಂಧಿ ಹೇಳಿದ್ರೆ ಕೇಳ್ತಾರೆ. ಈಗ ಕ್ರಿಕೆಟ್ ಟೀಮು ಅನ್ನೋದು ಪ್ರಥಮರೆ, ಒಂದೇ ಒಂದು ಸೆಕೆಂಡು, ನೀವು ಹೇಳಿದಷ್ಟು ಸಲೀಸಾಗಿ ಸಮಸ್ಯೆ ಬಗೆಹರಿಯೋಂಗಿದ್ದಿದ್ರೆ ನಡಸರ್ವಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಡಾಕ್ಟರ್ ಶಿವರಾಜ್ಕುಮಾರ್ ಕಾಲದವರೆಗೂ ಈ ಹೋರಾಟ ಬೇಕಿರಲಿಲ್ಲ. ಹೌದಾ? ಆಯ್ತು. ಹಾಗಿದ್ರೆ ಮತ್ತೆ ಇಷ್ಟು ವರ್ಷದಿಂದ ಯಾಕೆ ಸುಮ್ಮನೆ ಬಿಟ್ಟರು? ಮಾಡ್ಬಿಡ್ಬೇಕಾಗಿತ್ತು. ಸರಿ, ಬೇರೆ ಪರಿಹಾರ ಹೇಳೋಣ, ನಂಗೆ ಗೊತ್ತಿಲ್ಲ, ನನ್ನ ತಪ್ಪಾಗೋಯ್ತು, ಕ್ಷಮಿಸಿ. ಇದರ ಮೂಲ ಸಮಸ್ಯೆ ಎಲ್ಲಿದೆ ಅನಿಸುತ್ತೆ ನಿಮ್ಗೆ ಹೇಳಿ? ಮೂಲ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ಇಲ್ಲಿ 26 ಜನ ನೋಡಿ, ಸೋನಿಯಾ ಗಾಂಧಿ ಮಾಡಬೇಕಾದೇನು, ಮೋದಿ ಅವ್ರು ಮಾಡಬೇಕಾದ್ರೆ ಎರಡೂ ಹೇಳ್ತೀನಿ. ಈಗ ಅಲಯನ್ಸಲ್ಲಿ ಸೋನಿಯಾ ಗಾಂಧಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಸೋನಿಯಾ ಗಾಂಧಿ ಸ್ಟಾಲಿನ ಕೂಡಿಸ್ಬಿಟ್ಟು ತಲೆ ಸವರ್ತಾ, ನೋಡಪ್ಪ ಇನ್ನೂ 10 ಸೀಟ್ ಜಾಸ್ತಿ ಗೆಲ್ತೀವಿ, ನಾವು ಇನ್ನೂ ಸ್ಟ್ರಾಂಗ್ ಆಯ್ತೀವಿ. ನೀನು ರೈತರು ಅಂದರೆ ಬರೀ ತಮಿಳ್ನಾಡಿಗಲ್ಲ ಕಣಪ್ಪ, ಲೋ ಸ್ಟಾಲಿನ್ನು ಕನ್ನಡ ರೈತರನ್ನು ನಮ್ಮ ಕನ್ನಡಿಗರೇ, ರೈತರನ್ನು ಇಡೀ ವಿಶ್ವಕ್ಕೆ ಅನ್ನ ಹಾಕೋರವರು, ಒಬ್ಬ ರೈತ ಬೆಳೆದು ತಿಂದಿರೋದು ಯಾವ ಮುಂಡೆ ಮಗನು ಇಲ್ಲ ಕಣೋ ಅಂತ ಸ್ಟಾಲಿನ್ಗೆ ಸೋನಿಯಾ ಗಾಂಧಿ ಹೇಳಬೇಕು. ಸೋನಿಯಾ ಗಾಂಧಿ ಹೇಳಿದಾಗ ಹ್ಞೂ ಆಯಿತು, ರೈತರಿಗೋಸ್ಕರ ನಾನೇ ಬಿಟ್ಕೊಟ್ಬಿಡ್ತೀನಿ ಬಿಡು ಅಂತ ಅವ್ನು ಸೋತ್ಬಿಟ್ರೆ ಇನ್ನೂ 10 ಸೀಟ್ ಜಾಸ್ತಿ ಗೆಲ್ತಾರೆ ಅಲಯನ್ಸಲ್ಲಿ. ಆದರೆ ಈ ವಿಷಯನ ಸೋನಿಯಾ ಗಾಂಧಿಗೆ ಸಿದ್ದರಾಮಣ್ಣ ಮನವರಿಕೆ ಮಾಡಿಕೊಡ್ಬೇಕು. ಫಸ್ಟ್ ಥಿಂಗ್, ಅಲಯನ್ಸಲ್ಲಿದ್ದ ಕೇಳೇ ಕೇಳ್ತಾರೆ ಒಂದು. ಎರಡನೇದು, ಈಗ ಕಾನೂನಾತ್ಮಕ 20-30 ವರ್ಷ ರಿಸಲ್ಟೇ ಬಂದಿಲ್ವಲ್ಲ, ಇದೊಂದು ಪ್ರಯತ್ನ ಮಾಡ್ರಣ್ಣ, ಪ್ರಯತ್ನ ಮಾಡಿದ ಹೆಂಗಣ ಹೇಳ್ಬಿಡ್ತೀರಾ ನೀವು? ಆಗಲ್ಲ ಅಂತ ಫಸ್ಟು ಸೋನಿಯಾ ಗಾಂಧಿಗೆ ಮಾಡಿಸಿ ಮನವರಿಕೆನ. ಸರಿ, ಮೋದಿ ಎಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳ್ತೀನಿ. ಶಾಶ್ವತ ಪರಿಹಾರಕ್ಕೆ ಮೋದಿ ಮಾಡಬೇಕು. ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು MPಗಳನ್ನ ಕೊಟ್ಟಿರೋದು ಯಾರು? ನಾವು. 26 ಜನಕ್ಕೆ ಕೊಟ್ಟಿದ್ದೀವಿ ಗುರು. ಮೋದಿ ಸರ್, ಮೋದಿ ಸರ್, 26 ಜನಕ್ಕೆ ಕೊಟ್ಟಿದ್ದೀವಿ ನಿಮಗೆ. 26 ಜನಕ್ಕೆ ಕೊಟ್ಟಿದ್ದೀವಿ ಅಂದಮೇಲೆ ನಿಮಗೆ ಸ್ಟ್ರಾಂಗ್ ಬೇಸ್ ಇರೋದು ನಾವು, ನಮ್ಮ ಹಿತನ ಕಾಪಾಡಬೇಕಾದ್ರೆ ನೀವು. ಸೊ ನೀವಿಲ್ಲಿರೋ ರೈಯೋ 26 ಜನ MPಗಳು ಏನು ಮಾಡಬೇಕು ಅಂದರೆ ಎಲೆಕ್ಷನ್ ಟೈಮಲ್ಲಿ, ನಮಸ್ಕಾರ ಮೋದಿ, ಹಚ್ಚದೀನಿ ಮೋದಿಗೋಸ್ಕರ ಓಟಾಕೆ ಅಂತ ಕೇಳ್ತಿರಲ್ಲ, ಹಂಗೆ ಇದನ್ನು ಕೇಳಿ. ಮೋದಿಗೆ ಹೋಗ್ಬಿಟ್ಟು, ಅಣ್ಣ ನಾವು ನೆಕ್ಸ್ಟು ಎಲೆಕ್ಷನ್ ಕೇಳೋಕ್ಕಾರೆ ಮಾಕ್ ಕೊಡಿತಾರೆ ಜನ, ನೀರು ಬಿಟ್ಟಿಲ್ಲ ಅಂತ, ನೀ ಫಸ್ಟು ಒಂದೇ ಡಿಸಿಷನ್ ಮಾಡಿಬಿಡುಗುರು. ಏನಂತಂದರೆ ಕಾವೇರಿ ಕನ್ನಡಿಗರದ್ದು, ಯಾವಾಗಲೋ ಅಪ್ಪನ ಕಾಲದಲ್ಲಿ, ಅಜ್ಜನ ಕಾಲದಲ್ಲಿ, ತಾತನ ಕಾಲದಲ್ಲಿ ಆಗೋಗಿತ್ತು, ಬಿಟ್ಬಿಡುಗುರು. ಕಾವೇರಿ ನಮ್ಮದು, ನಮ್ಮ ಕಲ್ಲಿ ನೀರು ಇಟ್ಕೊಂಡು ಒಂದು ಚೂರು ಜಾಸ್ತಿ ಇದ್ರೂ ಮಡಿಕೊಳ್ಳಲ್ಲ, ನಿನಗೆ ಬಿಟ್ಬಿಡ್ತೀವಿ, ನೀ ಅದ್ರಲ್ಲಿ ಸ್ನಾನ ಮಾಡ್ಕೋ, ಉಳ್ಳಾಡು, ಬಿಟ್ಕೊಟ್ಬಿಡ್ತೀವಿ, ನಮಗೆ ಇರೋದನ್ನು ಕಿತ್ಕೋಬೇಡ, ನಮ್ಮ ಹತ್ರ ಜಾಸ್ತಿ ಆದ್ದನ್ನು ಎತ್ಕೋ ಅಂತ ಇದನ್ನು MPಗಳು ಮೋದಿಗೆ ಮನವರಿಕೆ ಮಾಡಿಕೊಡ್ಬೇಕು. ಎಸ್ ಪ್ರಥಮ್ ಅವರು, ಇದು ಎಲ್ಲದರ ಮಧ್ಯೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಓಡಾಡ್ತಾ ಇದೆ. ಏನಪ್ಪ ಅಂತಂದರೆ, ತಮಿಳ್ನಾಡಿನ ಜನತೆಗೆ ನೀರಿನ ಅವಶ್ಯಕತೆ ಇಲ್ಲ, ಯಥೇಚ್ಛವಾಗಿ ಹರಿತಾ ಇದೆ ನೋಡಿ,
ನಮ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರು ಕರ್ನಾಟಕದಿಂದ ಸುಮ್ಮನೆ ನೀರು ಹರಿಸ್ಕೊತಾ ಇದ್ದಾರೆ ಅಂತಕ್ಕಂಥ ವಿಡಿಯೋಗಳು ಹರಿದಾಡ್ತಾ ಇದೆ. ಅಲ್ಲಿ ಅಷ್ಟೆಲ್ಲ ಇದ್ರು ಕೇಳ್ತವ್ರೆ ಅಂದರೆ ಸ್ಟಾಲಿನ್ಗೆ ಹೇಳಬೇಕು, ಅಲೈನ್ಸ್ ಐತೆ ಅಪ್ಪ, ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಐತೆ ಕಣಯ್ಯ, ರೈತನ ಅಯ್ಯೋ ಅನ್ಸ್ಬಿಡ ಸರ್, ಎಲ್ಲ ಬಿಡಿ ಸರ್, ಎಲ್ಲವನ್ನು ಮೀರಿದು ಮಾನವೀಯತೆ ಸರ್. ಈಗ ಅವ್ರಿಗೆ ವೈಯಕ್ತಿಕವಾಗಿ ಕನ್ನಡಿಗರ ಮೇಲೆ ಬೇಜಾರಿದೆಯಾ ಅಥವಾ ಕನ್ನಡದ ಕೆಲವು ನಿಲುವುಗಳ ಮೇಲೆ ಬೇಜಾರು, ಏನಾರು ಇರಲಿ, ರೈತ ಇಡೀ ವಿಶ್ವಕ್ಕೆ ಒಬ್ಬನೇ ಅಲ್ವಾ ಸರ್. ಅವ್ನು ಕನ್ನಡಿಗನಾದರೂ ಅಷ್ಟೇ, ಕನ್ನಡಿಗ ರೈತನ ಅಯ್ಯೋ ಅನ್ಸ್ಬಿಟ್ಟು ಅವ್ನು ಬಗ್ಲೆ ಕಟ್ಬಿಟ್ಟನವ, ಚೆನ್ನಾಗಿದ್ಬಿಟ್ಟನ, ಅವ್ನು ಗೌರ್ಮೆಂಟು ನಿಜವಾಗ್ಲೂ ರೈತನ ಅಯ್ಯೋ ಅನ್ಸರೆ, ನೀ ದೇವ್ರ ಸತ್ಯವಾಗ್ಲೂ ಉದ್ದಾರ ಆಗಲ್ಲ. ಅವತ್ತು ಅವ್ನು ದೇವರೇ ನಂಬಲ್ಲ ಅವ ಸ್ಟಾಲಿನ್, ಅವನು ಅವ್ನ ಮಗ ದೇವರೇ ಇಲ್ಲ ಅಂತ ನಂಗೆ ಅವ್ರ ಬಗ್ಗೆ ಬೇಜಾರಾಗ್ಬಿಡುತ್ತೆ. ಗುರು ನಾನು ಹೇಳಿದ್ದು ನೀನು ಅರ್ಥ ಮಾಡ್ಕೊ, ನಿಂಗೆ ಅರ್ಥ ಆಗಿಲ್ಲ ಅಂದರೆ ಒಬ್ಬ ಟ್ರಾನ್ಸ್ಲೇಟ್ ಡಬ್ಬಿಂಗ್ ಅವ್ರನ್ನ ಕರ್ಕೊಬಾ. ಹೆಂಗ್ರಿ ತಮಿಳ್ನಾಡಲ್ಲಿ ಡಬ್ಬಿಂಗ್ ಅಲ್ಲೈತೆ, ನಾನು ಹೇಳಿದ್ದೇನೆ ಡಬ್ಬಿಂಗ್ ಮಾಡಿಸ್ಕೊ, ತಮಿಳ್ದಲ್ಲಿ ತಮಿಳ್ ಡಬ್ಬಿಂಗ್ ಮಾಡಿಸ್ಕೊಂಡು ಕೇಳಿಸ್ಕೊ, ನೀನು ನಿನ್ನ ಮಗ ಕೂತ್ಕೊಂಡು ಕೇಳು. ನಮ್ಮ ಸಿದ್ದರಾಮಯ್ಯ ಸರ್ಗೆ ನಾನು ನಾಳೆ ಹೋಯ್ತೀನಿ ಅಣ್ಣ, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು 48 ಗಂಟೆಯಲ್ಲಿ ಸಿದ್ದರಾಮಣ್ಣನ ಮನೆಗೆ ಇನ್ವಿಟೇಷನ್ ತಗೋಯ್ತೀನಿ. ಏನು ಇನ್ವಿಟೇಷನ್ನು? ನನ್ನ ಮದುವೆ ಇನ್ವಿಟೇಷನ್. ಎರಡನೇದು, ನನ್ನ ಕರ್ನಾಟಕದಲ್ಲೇ ಟ್ರೈಲರ್ ಲಾಂಚ್ ಕರಿತಾ ಇದ್ದೀನಿ. ಈ ಎರಡಕ್ಕೂ ಹೋಯ್ತಿದ್ದೆ, ಈಗ ಅದಿಲ್ಲ. ಅದಕ್ಕಿಂತ ಜಾಸ್ತಿ ಹಣ ಕೊಟ್ಬಿಟ್ಟು ನೀವು ಬಂದರೆ ಬನ್ನಿ ಸರ್, ಸಂತೋಷ, ಟೈಮ್ ಇದ್ರೆ ಬನ್ನಿ. ಇದಕ್ಕಿಂತ ಮುಖ್ಯ, ಸ್ಟಾಲಿನ್ಗೆ ಸೋನಿಯಾ ಗಾಂಧಿ ಕಲ್ಲಿ ಫೋನ್ ಹೊಡಿಸಿ ಅಂತ ಕೇಳ್ತೀನಿ. ನನಗೆ ನನ್ನ ಮದುವೆಗೆ ಸಿದ್ದರಾಮಯ್ಯ ಬರೆದವರು ಪರವಾಗಿಲ್ಲ, ಸ್ಟಾಲಿನ್ಗೆ ಫೋನ್ ಹೊಡಿಸ್ಬೇಕು. ಇದು ರೈತರ ಪರ ನನಗಿರೋ ಕಳಕಳಿ. ರೈತರು ಉದ್ಧಾರ ಆದರೆ ಸಾಕು, ಇನ್ನು ರೈತರು ಚೆನ್ನಾಗಿರ್ತಾರೆ ಅಂದರೆ ನಮ್ಮ ಮದುವೆಗೆ ಸಿದ್ದರಾಮಯ್ಯ ಬರೆದವರು. ನಮ್ಮ ಮೂರು ಕೇಳಿದ್ರೆ ಸಿದ್ದರಾಮಯ್ಯ ಮೂರು ಮಾಡದೆ ಹೋಯ್ತಾರೆ, ಇವ ಮೂರು ಕೇಳ್ತಾ ನೀವು ಅಂತ. ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಥಮ ಅವ್ರಿಗೆ ಆಪ್ತರು ಅಂತ ಗೊತ್ತು, ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ಈಗಲೂ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ, ಫೋನ್ ಮಾಡಿಸ್ತೀರಾ, ಓಕೆ. ಅದೇ ರೀತಿ ಇನ್ವಿಟೇಷನ್ ಕೊಡೋದಕ್ಕೆ ಶಿವಣ್ಣ ಅವ್ರ ಮನೆಗೆ ಹೋಗ್ತೀರಾ, ಶಿವಣ್ಣ ಅವರು ಸ್ಟಾಲಿನ್ ಆಪ್ತರು, ಶಿವಣ್ಣ ಕೈಯಲ್ಲಿ ಸ್ಟಾಲಿನ್ ಅವ್ರಿಗೆ ಫೋನ್ ಮಾಡಿಸ್ತೀರಾ. ಇಲ್ಲ, ಇನ್ನೊಂದು ಆಪ್ಷನ್ ಐತೆ, ಕೇಳ್ಬೋದಾ? ಈ ಚಂದ್ರಯಾನನೆಲ್ಲ ಕೆಲವರು ಒಂದಷ್ಟು ಜನ ತಮಾಷೆ ಅದು ಇದು ಮಾಡ್ತಾರೆ, ಯಾಕೆಂದರೆ ದೇಶದ ಪ್ರತಿಷ್ಠೆ. ಈ ಎಕ್ಸ್ಚೇಂಜ್ ಆಫರ್ ಇರ್ತದೆ ಗೊತ್ತಾ? ಈಗ ಓತ್ ರೈಸ್ ತಗೊಂಡ್ರೆ ಜೋಳ ಕೊಡ್ತಿರು, ಈಗ ಮೊದಲು ಬಾರ್ಟರ್ ಸಿಸ್ಟಮ್ ಇತ್ತು. ಆಗ ನಮ್ಮ ಕೆಲವರು ನಮ್ಮ ಕರ್ನಾಟಕದಲ್ಲಿ ಬೇಡ, ಏನೇನೋ ಹೇಳಿಕೆಗಳು ಕೊಡ್ತಾರೆ, ಅವ್ನ ಎಕ್ಸ್ಚೇಂಜ್ ಫ್ರೀಯಾಗಿ ಕೊಟ್ಬಿಡ್ತೀವಿ ಮಡಿಕಳಿ, ಅವ್ನು ಬೇಡ ನಮಗೆ. ತುಂಬ ಜನ ಅವರೇ ಕಲಾವಿದರು ಅಂದ್ಕೊಂಡು ಸೋಗಿನಲ್ಲಿ ಏನೇನೋ ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಅವ್ರು ಬೇಡ ಮಡಿಕಳಿ, ಅವ್ರು ಬಂದು ನೀರನ್ನು ಬಿಟ್ಬಿಡಿ. ಇದು ಬೆಸ್ಟ್ ಆಫರು. ಹೆಂಗೆ ಅಲ್ಲ ಎಕ್ಸ್ಚೇಂಜ್ ಅದಾಗಿಲ್ಲ ಅಂದ್ರೆ ಇದಾರು ಮಾಡಿ, ಯಾವುದು ಮಾಡಲ್ಲ ಅಂದ್ರೆ ಇಬ್ರು ಸಾಯ್ತಾರೆ ರೈತರು. ಓಕೆ, ಇವೆಲ್ಲವುಗಳ ಹೊರತಾಗಿ ನಟ ಸಿಂಬು ಅವರು ನಮಗೆ ಅವ್ರಿಗೆ ನೀರಿಲ್ಲ ಅಂತಂದ್ರೆ ನಮಗೆ ನೀರು ಕೇಳೋದು ತಪ್ಪಲ್ವಾ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತುಂಬಾ ಪ್ರಬುದ್ಧವಾದಂತಹ ಹೇಳಿಕೆ. ಸಿಂಬು ನಿಮ್ ಕೈಗೆ ಕೊಡ್ತೀನಿ ಒಂದು ಬಂಗಾರ ಚೊಂಬು, ಯಾಕೆ ಅಂದ್ರೆ ಅವ್ನ ಮನ್ಸು ಚೆನ್ನಾಗೈತೆ, ಬಂಗಾರದ ಕೊಡ್ತೀನಿ. ತುಂಬಾ ಕಾವೇರಿ ನೀರು ತುಂಬ ಕಳಿಸ್ತೀನಿ ಗುರು ನಿನಗೆ. ಸಿಂಬು ನಿನ್ ಕೈಗೆ ಕೊಡ್ತೀನಿ ಒಂದು ಬಂಗಾರ ಚೊಂಬು ವಿತ್ ಫುಲ್ ಆಫ್ ಕಾವೇರಿ ವಾಟರ್. ನೋಡಿ, ಇಷ್ಟು ಜನ ನಿನ್ ಬೆಂಬಲಿಸ್ತಾರೆ ಸಿಂಬು, ನಿಮ್ ಬಗ್ಗೆ ನನಗೂ ಖುಷಿ ಆಯ್ತು. ಒಂದು ಕನ್ನಡ ಸಾಂಗ್ ಹಾಡವ್ರೆ ಸಿಂಬು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ನಿನ್ನೆ ನಟ ಸಿದ್ಧಾರ್ಥ ಅವರು ತಮಿಳು ಸಿನಿಮಾ ನಟಿಸಿ ನಿರ್ಮಿಸಿರ್ತಕ್ಕಂಥ ಸಿನಿಮಾದ ಪ್ರಮೋಷನ್ಸ್ಗೋಸ್ಕರ ಬಂದಿದ್ರು, ಒಂದಷ್ಟು ಕನ್ನಡ ಪರ ಹೋರಾಟಗಾರರು ಮಧ್ಯದಲ್ಲೇ ಎಬ್ಬರಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಅಗೌರವ ತೋರಿದಂತಾಗಿದೆ. ಹೋರಾಟ ಅಂದಾಗ ಈಗ ಕೃಷ್ಣನ್ ಗೊತ್ತು, ಮಹಾಭಾರತ ನಡೀತದೆ ಅಂತ, ಸಾವಿರಾರು ಜನರ ಪ್ರಾಣಗಳು ಹೋಯ್ತದೆ, ಒಂದು ಯುದ್ಧ ಅಂದಾಗ ಹಾಗೆ ಆಗುತ್ತೆ ಅಂತ. ಒಂದಷ್ಟು ಹೋರಾಟದಲ್ಲಿ ನಮ್ಮ ಕನ್ನಡ ಹೋರಾಟಗಾರರೇನು ಸಿದ್ಧಾರ್ಥಕ್ಕೋಗಿ ಮುಖಕ್ಕೆ ಮಸಿ ಬಳದಿಲ್ಲ, ಏನು ಹೇಳೋರೆ ಅಣ್ಣ ನೀನು ನೀರು ಕೇಳ್ತಾ ಇದೆಯಾ, ನಮ್ಮ ಕಷ್ಟ ಐತೆ, ಈಗ ಬಂದು ನಿನ್ನೆ ನಮಗೆ ಆಲ್ರೆಡಿ ಬೇಜಾರೈತೆ, ಪುನಃ ನೀ ಬಂದು ಮಾಡ್ತಾ ಇದೆಯಾ, ಮಾಡಬೇಡ ಗುರು, ನೀನು ನಿಮ್ಮ ರಾಜ್ಯದಲ್ಲಿ ನಮ್ಮ ಪರ ಒಂಚೂರು ರೈತರ ಪರ ನೀರು ನಿಂತ್ಕೋಗುರು ಅಂತ ಸಿದ್ಧಾರ್ಥಕ್ಕೆ ಕನ್ನಡ ಹೋರಾಟಗಾರರು ಮನವರಿಕೆ ಮಾಡ. ಸರ್, ಯಾವ ಕಲಾವಿದನು ಹೋಗಿ ಇದಾಕ್ಸ್ಕೊಂಡಿಲ್ಲ ಸರ್, ನಾವು ಕೇಸ್ ಹಾಕ್ಸ್ಕೊಂಡಿಲ್ಲ ಸರ್, ಕನ್ನಡ ಪರ ಹೋರಾಟಗಾರ ಹಾಕ್ಸ್ಕೊಂಡಿರೋದು, ಕನ್ನಡ ಪರ ಹೋರಾಟಗಾರ ಜೈಲಿಗೆ ಹೋಗಿರೋದು, ಅವರು ಉಳಿಬೇಕು, ಅವರು ಕೇಳ್ಕೊಂಡವ್ರೆ ಆಯಿತು ಓಕೆ. ಏನು ಹೋಗಿ ಸಿದ್ಧಾರ್ಥ ಇಟ್ಕೊಂಡು ಬಟ್ಟೆ ಹೇಳಿದ್ಬಿಟ್ಟು ಮುಖಕ್ಕೆ ಮಸಿ ಬಳದವ್ರಾ? ಇಲ್ಲ ಗುರು, ನೀನು ನೀರು ಕೇಳ್ತಾ ಇದೆಯಾ ಗುರು, ನಮಗೆ ಇಲ್ಲಿ ಸಮಸ್ಯೆ ಐತೆ, ಪುನಃ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದೆಯಾ, ನನಗೆ ಸ್ವಲ್ಪ ನೋವಿದೆ ಅಂತ ಅವ್ರು ನೋವನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಎಂದಕ್ಕೂ ಒಂದು ರೀತಿ ನೀತಿ ವ್ಯವಹಾರ ಅಂತ ಇರುತ್ತೆ. ಆದರೆ ನಮ್ಮ ಕಲಾವಿದರು ಈಗ ಬಹುಭಾಷಾ ಸಿನಿಮಾಗಳು ಮಾಡ್ತಿದ್ದಾರೆ, ನಮ್ಮ ಕಲಾವಿದರಲ್ಲಿ ಹೋದಾಗ ಆ ಥರ ಗೌರವ ತೋರಿದ್ರೆ ಎಲ್ಲ ಗೌರವ. ಈಗ ಒಂದು ನಿಮಿಷ, ಅಲ್ಲಿ ಪ್ರತಿಭಟನೆ ಮಾಡಿದರೆ ನಾನು ಕನ್ನಡ ಪರ ಹೋರಾಟಗಾರರ ಎಲ್ಲ ನಡೆಗಳನ್ನು ಗೌರವಿಸ್ತೀನಿ, ಹಿಂಸಾತ್ಮಕ ಪ್ರವೃತ್ತಿ ಬಿಟ್ಟು. ಕನ್ನಡ ಪರ ಹೋರಾಟಗಾರರು ನಮಗೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದಾರೆ, ನಮಗೋಸ್ಕರ ಅವರು ಬೀದಿಗಿಳಿದಿದ್ದಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ದಾರೆ. ಒಬ್ಬ ಹೋರಾಟಗಾರನ ಅಯ್ಯೋ ಅನ್ಸೋದು, ಒಬ್ಬ ರೈತನ ಅಯ್ಯೋ ಅನ್ಸಿ ನಾನು ಮೆರಿಬೇಕಾದಿಲ್ಲ, ಅವರೇ ನಮ್ಮ ನಾಯಕರು. ಆದರೆ ಸಿದ್ಧಾರ್ಥಕ್ಕಾಗಿರೋದ ಬಗ್ಗೆ ನನಗೂ ವಿಷಾದ ಇದೆ. ಆದರೆ ಕನ್ನಡಿಗರ ಪರವಾಗಿ ಯಾರೋ ಒಬ್ಬರು ಸಾರಿ ಕೇಳಿದ್ರೆ, ನನಗೆ ಯಾರೋ ಒಬ್ಬರು ನೆನ್ನೆ ಒಬ್ಬರು ಟ್ವೀಟಲ್ಲಿ ಯಾರೋ ಕೇಳಿದ್ರು ಅಂದರೆ, ನಾನು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಡಬಲ್ ಸ್ಟ್ಯಾಂಡ್ ಈ ಸಮಯದಲ್ಲಿ ಬೇಡ, ಈ ಸಮಯದಲ್ಲಿ. ಯಾಕೆಂದರೆ ಇದು ರೈತ ಅಷ್ಟೆಲ್ಲ ಇದ್ದರೆ ನೀವು ಸಾರಿ ಕೇಳಲೇ ಬೇಡ ಗುರು, ನಾವೆಲ್ಲರೂ ಕನ್ನಡಿಗರು ನಿಮ್ಗೆ ಅಡ್ಡಡ್ಡ ಬಿದ್ದುಬಿಡ್ತೀವಿ, ನೀವೇ ಹೋಗ್ಬಿಟ್ಟು ಸ್ಟಾಲಿನ್ಗೆ ಮನವರಿಕೆ ಮಾಡಿಕೊಟ್ಟು ರೈತರು ಕಷ್ಟ ಐತೆ ಅಂತ ಈ ಸಮಯದಲ್ಲಿ ಹೇಳಿದ್ರೆ ನಾವೆಲ್ಲರೂ ನಿಮ್ಗೆ ಅಡ್ಡಡ್ಡ ಬೀಳ್ತೀವಿ. ಆ ಕೆಲಸ ಮಾಡಿ, ಬಹುಭಾಷಾ ನಟ ಅನ್ಸ್ಕೊಂಡು ಕೂತ್ಕೊಳ್ಳೋದಲ್ಲ ಸರ್, ರೈತರ ಹಿತ ರೈತರು ಬೆಳೆದ್ರೆ ತಾವು ತಿಂತೀರಾ ಸರ್. ಒಂದು ನಿಮ್ಮ ಭಾಳಷ್ಟು ಜನ ಅಂದ್ಕೊಳ್ತಾರೆ, ನಮ್ಮ ದೇಶದ ಪರಿಸ್ಥಿತಿ ಹೆಂಗೆ ಗೊತ್ತಾ, ಲಕ್ಷ್ಮಿ ಅಂತ ಹೆಸರಿಟ್ಕೊತಾರೆ, ಕೈಲಿ ದುಡ್ಡೇ ಇರೋಕ್ಕಿಲ್ಲ, ಸರಸ್ವತಿ ಅಂತ ಹೆಸರಿಟ್ಕೊಳ್ತಾರೆ, ಪದ್ಮದೇವಿ ಆಗಿರ್ತಾಳವ, ವಿದ್ಯಾ ಅಂತ ಹೆಸರಿಟ್ಕೊಂಡಿರ್ತಾಳೆ, ಮೂರನೇ ಕ್ಲಾಸೇ ಫೇಲ್ ಆಗ್ಬಿಟ್ಟಿರ್ತಾಳವ, ಆಯ್ತಾ, ಕುಬೇರ ಅಂತ ಹೆಸರಿಟ್ಕೊಂಡಿರ್ತಾರೆ, ಕೈ ತುಂಬ ಸಾಲ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಪ್ರಕಾಶ ಅಂತ ಇರುತ್ತೆ ಕೆಲವರು, ಪ್ರಕಾಶ ಅಂತ ನಾನು ಹೇಳ್ತೇನೆ, ನನ್ನ ಸ್ನೇಹಿತ
ನಮ್ಮ ಊರು ಈಗ ಪ್ರಥಮ ಅಂತ ಇರ್ತಾರೆ, ಅವ್ನು ಎಲ್ಲ ಇಂಡಸ್ಟ್ರಿ ನಂಬರ್ ಒನ್ ಸ್ಟಾರ್ ಆಗಬೇಕು ಲೆಕ್ಕದ ಪ್ರಕಾರ. ನಾನಾಗಿದ್ದೀನಾ? ಇಲ್ಲ, ನನ್ನ ಇಷ್ಟಕ್ಕೆ. ಹಂಗೆ ಪ್ರಕಾಶ ಅಂತ ಇರುತ್ತೆ, ಪ್ರಕಾಶ ಅಂದರೆ ಬೆಳಕು, ಕತ್ತಲಿಂದ ಬೆಳಕಿನ ಕಡೆಗೆ ಅಂತ. ಆ ಹೆಸರಿನ ಅರ್ಥವೇ ಗೊತ್ತಿರ ಕೆಲವರಿಗೆ. ಏನ್ ಮಾಡಮ್ಮ, ಕತ್ಲಲ್ಲೇ ಇರ್ತಾರೆ. ಪ್ರಕಾಶ ಅಂತ ಇಟ್ಟ ಮೇಲೆ ಬೆಳಕಿಗೆ ಬರ್ಬೇಕು ಗುರು, ನೀನ್ ಬೇರೆಯವ್ರ ಬೆಳಕಿಗೆ ತರ್ಬೇಕು ಗುರು, ನೀನೇ ಕತ್ಲಲ್ಲಿದ್ರೆ ಹೆಂಗೆ ಗುರು ಅಂತ ನಾನು ಕೇಳ್ತಾ ಇದ್ದು. ಪ್ರಥಮನ ಬಗ್ಗೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಪ್ರಥಮ ಅಂತ ಇಟ್ಕೊಂಡ ಮೇಲೆ ಏನು ನಂಬರ್ ಒನ್ ಅಂತ, ಇವ ಇಂಡಸ್ಟ್ರಿ ನಂಬರ್ ಒನ್ ಆಗ್ಬೇಕಾಯ್ತಾನೆ. ಶಿವಣ್ಣ ತಾನೆ ನಂಬರ್ ಒನ್, ಧ್ರುವ ಸರ್ಜ ಅವ್ರ ತಾನೆ, ದರ್ಶನ್ ಅವ್ರ ತಾನೆ, ಇವ್ರ ತಾನೆ ನಂಬರ್ ಒನ್ ಟೂ ತ್ರೀ ಹಿಂಗಿರೋರು. ಪ್ರಥಮ ನಂಬರ್ ಒನ್ ಆಗವನೇ, ಹಂಗೆ ನಮ್ಮ ಹೆಸರಿಗೂ ನಮ್ಮ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಅವರೇ. ಯಾಕಂದ್ರೆ ನಾವು ಮಾತಾಡ್ತಾ ಇದ್ರೆ ಮಾತು ಮಾತು ಎಷ್ಟಾದ್ರು ಮುಂದುವರಿತಾನೆ ಇರುತ್ತೆ, ಆದ್ರೆ ನೀವು ಮದುವೆಯ ಎಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ರು ಸಹ, ಮತ್ತೊಂದು ಕಡೆ ಸಿನಿಮಾದ ರಿಲೀಸ್ ಕಾರ್ಯಗಳಲ್ಲೂ ತೊಡಸ್ಕೊಂಡಿದ್ರು ಸಹ, ಅವೆಲ್ಲವನ್ನು ಬಿಟ್ಟು ಇವತ್ತು ಕಾವೇರಿ ಹೋರಾಟಕ್ಕಾಗಿ ಬಂದು ಬೆಂಬಲ ಸೂಚಿಸತಕ್ಕಂಥದ್ದು ಖುಷಿಯ ವಿಚಾರ. ಇದಿಷ್ಟು ನಟ ಪ್ರಥಮ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.